ماروتي ధ్యాన నిరతం భక్త సంకట నాశకం బ్రహ్మనిష్టం సదా వందే బిందు మాధవ సద్గురుం. శ్రీ గురుభ్యో నమః. ధరగిళిద మారుతి ಅಧ್ಯಾಯ 60. ಸದ್ಗುರುಗಳ ವರ್ಧಂತಿ ಉತ್ಸವ. ಯಾರೇ ಆಗಿರಲಿ, ನಾವು ಮಾಡುವ ಚಿಕ್ಕದೊಂದು ಕೆಲಸದಿಂದ ಲಾಭವೇನಿದೆ ಎಂದು ಭಾವಿಸಬಾರದು. ಭಗವಂತನ ನೆನೆಯಿತ್ತ ಚಿಕ್ಕ ಚಿಕ್ಕ ಕೆಲಸ ಪೂರೈಸುತ್ತಾ ಹೋದಂತೆ ಅದೇ ಆನಂದವೀಯುತ್ತದೆ. ಚಿಕ್ಕದೊಂದು ಜಾಜಿ ಹೂವು ಮನೆಯಲ್ಲೆಲ್ಲ ಪರಿಮಳ ಸೂಸುವುದಿಲ್ಲವೇ? ಹಾಗೆ ನಮ್ಮ ಆ ಚಿಕ್ಕ ಕೆಲಸ ಅನೇಕರಿಗೆ ಅನೇಕ ರೀತಿಯಲ್ಲಿ ಸ್ಫೂರ್ತಿ ನೀಡಬಹುದಲ್ಲವೇ? ಕೋವಿಡ್ ಗಲಾಟೆಯಿಂದ ಬೆಲಗೂರಿನಲ್ಲಿ ನಡೆಯಬೇಕಿದ್ದ ಗುರುಗಳ ವರ್ಧಂತಿ ಉತ್ಸವ ನಡೆಯುತ್ತಿಲ್ಲವೆಂದು ತಿಳಿದ ನಾಗಭೂಷಣರವರು ತಮ್ಮ ಮನೆಯಲ್ಲೇ ಕೈಲಾದ ಮಟ್ಟಿಗೆ ಗುರುಗಳ ವರ್ಧಂತಿ ಉತ್ಸವ ಮಾಡಲು ಬಯಸಿದಾಗ ತಮಗೆ ಬೇಕಾದವರಿಗೆಲ್ಲ ವಿಚಾರ ತಿಳಿಸಿ ಕಾರ್ಯಕ್ರಮಕ್ಕೆ ಎಲ್ಲ ಏರ್ಪಾಡು ಮಾಡಿಕೊಂಡಿದ್ರು. ಅಂದು ಬೆಳಗ್ಗೆಯಿಂದ ಎಲ್ಲಾ ರೀತಿಯ ಪೂಜಾ ಕಾರ್ಯಗಳು ಮುಗಿದು ನೈವೇದ್ಯಕ್ಕೆಂದು ಗುರುಗಳ ಭಾವಚಿತ್ರದ ಮುಂದೆ ಬಾಳೆ ಎಲೆಯ ಮೇಲೆ ಮಾಡಿದ್ದ ಎಲ್ಲಾ ಪದಾರ್ಥಗಳನ್ನು ಬಡಿಸುವ ವೇಳೆಗೆ ಬೃಹದಾಕಾರದ ಮಂಗವೊಂದು ನೇರವಾಗಿ ಮನೆಯೊಳಗೆ ನುಗ್ಗಿ ನೈವೇದ್ಯಕ್ಕೆ ಬಡಿಸಿದ್ದ ಬಾಳೆ ಎಲೆ ಮುಂದೆ ಕುಳಿತಿತ್ತು. ಎಲ್ಲರೂ ಆನಂದದಿಂದ ಆಶ್ಚರ್ಯದಿಂದ ಗುರುಗಳೇ ಆ ರೂಪದಲ್ಲಿ ಬಂದಿರುವರೆಂಬ ಭಾವನೆಯಿಂದ ಆರತಿ ಮಾಡಿದರು. ಆರತಿಯಾದ ಕೂಡಲೇ ಆ ಮಂಗ ಎಲೆಯಲ್ಲಿ ಬಡಿಸಿದ ಪದಾರ್ಥಗಳೆಲ್ಲವನ್ನೂ ತಿಂದು ಬಾಳೆಹಣ್ಣನ್ನು ಪಡೆದು ಮಾಯವಾಯಿತು. ಗುರು ಕರುಣೆ ಕಂಡು ಎಲ್ಲರೂ ಗದ್ಗದೆ ಕಂಠರಾಗಿದ್ದರು. ಹಾಗೂ ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ ಸುರಿಯುತ್ತಿತ್ತು. ಬೆಲಗೂರಿಗೆ ಬಂದು ನಾಗಭೂಷಣ್ ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಏನಪ್ಪ ವರ್ಧಂತಿ ಚೆನ್ನಾಗಾಯ್ತೆ ಎಂದು ಪ್ರಶ್ನಿಸಿದಾಗ ಎಲ್ಲವನ್ನೂ ತಿಳಿಸಿ ನಮಸ್ಕರಿಸಿದರು. ಆಗ ಗುರುಗಳು ನಿಮ್ಮ ಭಕ್ತಿಗೆ ನಾನಲ್ಲಿಗೆ ಬರಬೇಕಾಯ್ತು ಎಂದು ತಿಳಿಸಿದರು. ಈ ವರ್ಧಂತಿ ಕಾರ್ಯಕ್ರಮ ಹಲವಾರು ಭಕ್ತರಲ್ಲಿ ಮನ ಅರಳುವಂತೆ ಮಾಡಿದೆ ಎಂದರೆ ಅತಿಶಯೋಕ್ತಿಯಲ್ಲ. ನಿನ್ನ ತಾಯಿ ನನ್ನ ಪಾದ ಸೇರಿ 3 ತಿಂಗಳಾಗಿವೆ. ಸದ್ಗುರುವೇ ಸತ್ವಗುಣ ಪ್ರಧಾನವಾದ ವಿಷ್ಣುವಾಗಿ ಪ್ರಪಂಚದ ಪಾಲನೆ ಮಾಡುವನು. ರಜೋಗುಣ ಪ್ರಧಾನವಾದ ಬ್ರಹ್ಮನಾಗಿ ಜಗದ ಸೃಷ್ಟಿ ಮಾಡುತ್ತಾನೆ. ತಮೋಗುಣ ಪ್ರಧಾನವೆನಿಸಿದ ಮಹಾರುದ್ರ ನೆನೆಸಿ ಲೋಕಗಳನ್ನು ಧ್ವಂಸ ಮಾಡುತ್ತಾನೆ. ಪರಬ್ರಹ್ಮ ನೆನೆಸಿದ ಗುರುವಿಗಿಂತ ಮಿಗಿಲಾದದ್ದು ಜಗತ್ತಿನಲ್ಲಿಲ್ಲ. ದೈಹಿಯಾಗಿ ಸರ್ವವ್ಯಾಪಕನಾಗಿರುವವನು ಸರ್ವಜ್ಞ ನೆನೆಸಿದ ಸದ್ಗುರು ಒಬ್ಬನೇ. ಈತನು ಶಾಂತನು ಸದಾನಂದ ರೂಪಿಯಾಗಿದ್ದು ಅಸಾಧ್ಯವೆನಿಸುವ ಅನೇಕ ಕಾರ್ಯಗಳನ್ನ ಮಾಡುವನಾದ ಕಾರಣ ಅಘಟಿತ ಘಟನಾ ಚತುರ ಗುರುನಾಥ ಎನ್ನುತ್ತಾರೆ. ಧ್ರುವಣ್ಣನ ಮಗಳಾದ ಅನಘಾಳ ಮದುವೆಯನ್ನ ಗುರು ಹಿರಿಯರೆಲ್ಲ ಕೂಡಿ ಧ್ರುವಣ್ಣನ ಅಕ್ಕನ ಮಗನೊಂದಿಗೆ ನಿಶ್ಚಯ ಮಾಡಿದ್ದರು. ಇದಕ್ಕೆ ಅನಘ ಹಾಗೂ ಆತನ ತಪನ ಇಬ್ಬರು ಒಪ್ಪಿಗೆ ಸೂಚಿಸಿದ್ರು. ಧ್ರುವಣ್ಣನ ತಾಯಿಯವರ ಆರೋಗ್ಯ ತುಂಬಾ ಕ್ಷೀಣಿಸಿ ಆಮ್ಲಜನಕ ಕೊಡ್ತಾ ಇದ್ರು. ಇಂಥ ಕಡೆ ತಪನ ಅವರ ಅಜ್ಜಿಯ ಆರೋಗ್ಯವೂ ಕೂಡ ಬಿಗಡಾಯಿಸಿತ್ತು. ಹೀಗಿರುವಾಗ ಆದಷ್ಟು ಜಾಗ್ರತೆ ಅಂದರೆ December 2016 ಒಳಗೆ ಮದುವೆ ಮಾಡಬೇಕೆಂದು ಧ್ರುವಣ್ಣ ಹಾಗೂ ಅವರ ಬೀಗರು ಮಾತನಾಡಿಕೊಂಡಿದ್ದರು. ಅನಘ ಮಾತ್ರ ನನ್ನ MSc ಪರೀಕ್ಷೆ ಮೇ ತಿಂಗಳಿನಲ್ಲಿದೆ, ಪರೀಕ್ಷೆ ಮುಗಿಸಿಕೊಂಡೇ ಮದುವೆ ಆಗುತ್ತೇನೆ ಅನ್ನುತ್ತಾ ಇದ್ರು. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಲಗೂರಿನ ಸದ್ಗುರುಗಳು ಧ್ರುವಣ್ಣನ ಬೆಂಗಳೂರಿನ ನಿವಾಸಕ್ಕೆ ಬಂದಿದ್ರು. ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದ ಗುರುಗಳು ಧ್ರುವಣ್ಣನಿಗೆ ಮಗಳ ಮದುವೆ ಯಾವಾಗಪ್ಪ ಎಂದಾಗ ಧ್ರುವಣ್ಣ ಎಲ್ಲವನ್ನು ಗುರುಗಳಲ್ಲಿ ಅರಿಕೆ ಮಾಡಿಕೊಂಡಾಗ ನಿನ್ನ ಮಗಳನ್ನ ಕರಿ, ನಾನು ಅವಳನ್ನ December ಮದುವೆ ಆಗಲು ಒಪ್ಪಿಸುತ್ತೇನೆ ಅಂದ್ರು. ಧ್ರುವಣ್ಣ ಅನಘಾಳನ್ನು ಕರೆದು ಗುರುಗಳು ಏನೋ ಮಾತನಾಡಬೇಕಂತೆ ಅಂದಾಗ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದಳು. ಆಗ ಗುರುಗಳು ನಾನು ಹೇಳಿದಂತೆ ಕೇಳ್ತೀಯಾ ಅಂದಾಗ ಖಂಡಿತ ಗುರುಗಳೇ ಅಂದಾಗ ಗುರುಗಳು ವೈಶಾಖದಲ್ಲಿ ಮದುವೆ ಆಗು ಅಂದ್ರು. ಅನಂತರ ಅವಳು ಒಪ್ಪಿಕೊಂಡ್ಲು. ವೈಶಾಖ ಆ ವರ್ಷ ಆಗಲೇ ಕಳೆದು ಹೋಗಿದ್ದು ಮುಂದಿನ ವೈಶಾಖ ಬರುತ್ತಿದ್ದುದು May 2017 ಆಗಿತ್ತು. ಧ್ರುವಣ್ಣ ಏನ್ ಗುರುಗಳೇ December ಮದುವೆ ಆಗಲು ತಿಳಿಸುತ್ತೀರಾ ಎಂದು ನಾವು ಭಾವಿಸಿದ್ರೆ ಮೇನಲ್ಲಿ ಎಂದು ನಿರ್ಧಾರ ಮಾಡಿದಿರಲ್ಲ ಎಂದಾಗ ಅಯ್ಯೋ ಡಿಸೆಂಬರ್ ಮರೆತು ಹೋಯ್ತು, ಆಂಜನೇಯ ವೈಶಾಖ ಮಾಸ ಎಂದು ತಿಳಿಸಿದ, ನಾನೇನಪ್ಪ ಮಾಡ್ಲಿ ಅಂದ್ರು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬಂತೆ ಅನಘ ಗುರುಗಳು ತಿಳಿಸಿರುವಂತೆ ಮೇನಲ್ಲಿ ಮದುವೆಯಾಗುವುದೆಂದು ತಿಳಿಸಿದಾಗ ಎಲ್ಲರೂ ಒಪ್ಪಲೇಬೇಕಾಯ್ತು. ಇತ್ತ ಕಡೆ ಧ್ರುವಣ್ಣ ಬೆಲಗೂರಿಗೆ ಹೋದಾಗಲಿಲ್ಲ ಗುರುಗಳು, ಈ ಧ್ರುವಣ್ಣ ನನ್ನ ತಲೆ ಮೇಲೆ ಅವನ ತಾಯಿ ಭಾರ ಹಾಕ್ಬಿಟ್ಟ ಅಂತ ಹೇಳ್ತಾ ಇದ್ರು. ಸರ್ವಶಕ್ತನಾದ ಸದ್ಗುರುವಿನ ಆಶೀರ್ವಾದದಿಂದ ಮದುವೆ
ಅದ್ದೂರಿಯಾಗಿ ನಡೆಯಿತು. ಗುರುಗಳು ಧ್ರುವಣ್ಣನಿಗೆ ಮಗಳ ಮದುವೆಯಾದ ಮರುದಿನ ನೂತನ ವಧೂವರರೊಂದಿಗೆ ಬೆಲಗೂರಿಗೆ ಬರಲು ತಿಳಿಸಿದ್ದರು. ಗುರುವಿನಾಜ್ಞೆಯಂತೆ ಧ್ರುವಣ್ಣ ಮಗಳು ಅಳಿಯ ಹಾಗೂ ಬೀಗರೊಂದಿಗೆ ಬೆಲಗೂರಿಗೆ ಬಂದಿದ್ದಾಗ ಎಲ್ಲರಿಗೂ ಮನಃಪೂರ್ವಕ ಆಶೀರ್ವದಿಸಿದ ಗುರುಗಳು ಧ್ರುವಣ್ಣ ಒಬ್ಬನನ್ನುಳಿದು ಎಲ್ಲರನ್ನೂ ದೇವಸ್ಥಾನಕ್ಕೆ ಕಳಿಸಿದ್ರು. ಧ್ರುವಣ್ಣನನ್ನ ಮಗಳ ಮದುವೆ ಆಯ್ತಲ್ಲಪ್ಪ, ಮುಂದೇನು ಅಂದಾಗ ಧ್ರುವಣ್ಣ ನಮ್ಮ ತಾಯಿಯನ್ನ ಆಮ್ಲಜನಕ ಸಿಲಿಂಡರ್ನೊಂದಿಗೆ ಬೆಂಗಳೂರಿಗೆ ಕರೆದೊಯ್ಯುತ್ತೇನೆ, ಅಲ್ಲೇ ಆಕೆಯನ್ನ ಕೊನೆಯವರೆಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೇನೆ ಎಂದ್ರು. ಆಗ ಗುರುಗಳು, ಏ ಹುಚ್ಚ, ನಿನ್ನ ತಾಯಿ ನನ್ನ ಪಾದ ಸೇರಿ ಆಗ್ಲೇ 3 ತಿಂಗಳಾಗಿದೆ, ನಾನೇ ಮದುವೆ ಆಗುವವರೆಗೆ ಆ ಪ್ರಾಣವಾಯು ಆ ದೇಹದಲ್ಲಿರುವಂತೆ ಮಾಡಿರುತ್ತೇನೆ. ನೀನು ನಾಳೆ ನಿನ್ನ ತಾಯಿ ಬಳಿ ಹೋಗಿ ಅವಳ ಅಂತಿಮ ಇಚ್ಛೆ ಏನಿದೆ ಎಂದು ಕೇಳಿ ಪೂರೈಸಿ ಎಂದಾಗ ಧ್ರುವಣ್ಣ ಅಘಟಿತ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದ್ದರು. ಗುರು ಕರುಣೆಗೆ ಮನದಲ್ಲೇ ವಂದಿಸಿ ವ್ಯಾಕುಲ ಹೃದಯದೊಂದಿಗೆ ಮತ್ತೂರು ಸೇರಿದರು. ಮರುದಿನ ಬೆಳಗ್ಗೆ ಗುರುಗಳು ತಿಳಿಸಿದ್ದಂತೆ ತಾಯಿಯ ಅಂತಿಮ ಬಯಕೆ ಏನೆಂದು ವಿಚಾರಿಸಲು ಅವರು ಒಮ್ಮೆ ತನ್ನ ತವರು ಮನೆಗೆ ಹೋಗಿ ಬರಬೇಕೆಂದರು. ಕೂಡಲೇ ಧ್ರುವಣ್ಣ 4-5 ಜನರ ಸಹಾಯದಿಂದ ಆಮ್ಲಜನಕ ಸಿಲಿಂಡರ್ನೊಂದಿಗೆ ಕಾರಲ್ಲಿ ಕೂಡಿಸಿಕೊಂಡು ಬಂದು ಸುಮಾರು 1 ಕಿಮಿ ದೂರದಲ್ಲಿದ್ದ ತಾಯಿಯ ತವರು ಮನೆಗೆ ತಾಯಿಯನ್ನ ಕರೆದೊಯ್ದರು. ಅಲ್ಲಿ ಅಚ್ಚರಿ ಎಂಬಂತೆ ಧ್ರುವಣ್ಣನ ತಾಯಿ ನಡೆಯುತ್ತಲೇ ತವರು ಮನೆಯೊಳಗೆ ಹೋಗಿ ಅಲ್ಲಿ ತಮ್ಮ ತಂದೆ ತಾಯಿ ಹಿರಿಯರ ಭಾವಚಿತ್ರಗಳಿಗೆ ನಮಸ್ಕಾರ ಮಾಡಿ ಮಡಲಕ್ಕಿ ಹಾಕಿಸಿಕೊಂಡು ಹಿಂತಿರುಗಿದರು. ಇದೆಲ್ಲ ಆದ ನಂತರ ಮುಂದೇನು ಮಾಡಬೇಕೆಂದು ಧ್ರುವಣ್ಣ ಗುರುಗಳನ್ನು ಕೇಳಿದಾಗ ತಾಯಿಯವರನ್ನ ಮಲಗಿಸಿದ್ದ ಜಾಗವನ್ನ ಬದಲಾಯಿಸಲು ತಿಳಿಸಿದರು. ತಾಯಿಯ ಮೇಲೆ ಇದ್ದ ಪ್ರೀತಿ ವಾತ್ಸಲ್ಯ ಧ್ರುವಣ್ಣನನ್ನ ಜಾಗ ಕದಲಿಸಿದರೆ ನನ್ನ ತಾಯಿಗೆ ಏನಾಗುತ್ತದೋ ಎಂಬ ಮಾಯ ಆವರಿಸುವಂತೆ ಮಾಡಿದ ಕಾರಣ ಆ ರಾತ್ರಿ ತಾಯಿಗೆ ಮಂಚದ ಜಾಗವನ್ನ ಕದಲಿಸಲಿಲ್ಲ. ಮರುದಿನ ಎದ್ದು ತಾಯಿಯ ಮಂಚದ ಬಳಿ ಬಂದರೆ ಮಂಚವೆಲ್ಲ ಇರುವೆಮಯವಾಗಿದೆ. ಹೀಗಿದ್ರೂ ಯಾವ ಇರುವೆಗಳು ತಾಯಿಯನ್ನ ಕಚ್ಚಿ ಪೀಡಿಸುತ್ತಿಲ್ಲ. ಇದನ್ನೆಲ್ಲ ಕಂಡ ಧ್ರುವಣ್ಣನಿಗೆ ಗುರುಗಳ ಮನೋಯಂಗಿತ ಅರಿವಾಗಿ ಇರುವೆಯನ್ನ ಕೊಡುವುದರ ಸಲುವಾಗಿ ಮಂಚದ ಸ್ಥಾನ ಪಲ್ಲಟ ಮಾಡಿದರು. ಇದಾದ ಕೆಲವೇ ಗಂಟೆಯಲ್ಲಿ ಬೆಂಗಳೂರಿನ ಅಂದರೆ ಬೆಲಗೂರಿನ ಗುರುನಿವಾಸದ ಬಳಿ ವಿಚಿತ್ರ ರೀತಿಯ ಶಬ್ದವಾಯಿತು. ಶಬ್ದ ಕೇಳಿ ಭಯಭೀತರಾಗಿದ್ದ ರಘಣ್ಣನಿಗೆ ಗುರುಗಳು, ಧ್ರುವಣ್ಣನ ತಾಯಿ ನನಗೆ ವಿಷಯ ತಿಳಿಸಿ ಮೇಲಿದ ಲೋಕಕ್ಕೆ ನಡೆದರು, ಅವರ ಮನೆಯವರಿಗೆ ನಾಳೆ ವಿಚಾರ ಗೊತ್ತಾಗುತ್ತೆ ಎಂದರು. ಗುರುಗಳ ಮಾತುಗಳು ಅಕ್ಷರಶಃ ನಿಜವಾಗಿತ್ತು. ನಿನ್ನ ಹೊಟ್ಟೆಯಲ್ಲಿ 2 ಇರುತ್ತದೆ, ಆಗಸದಲ್ಲಿ ಹಾರುವ ಹಕ್ಕಿಗೆ ಯಾರಾದರೂ ದಾರಿ ಮಾಡಿರುತ್ತಾರೇನು? ನೀರಿನಲ್ಲಿ ಈಜುವ ಮೀನಿಗೆ ಯಾವುದಾದರೂ ರಸ್ತೆ ಇದೆಯೇನು? ಇದರಂತೆ ಯಾವುದೋ ಒಂದು ಶಕ್ತಿ ಜೀವವನ್ನ ಸೆಳೆಯುತ್ತದೆ, ಇನ್ನೊಂದು ಶಕ್ತಿ ಅದನ್ನು ನೂಕುತ್ತದೆ. ಹೇಗೆ ಹಕ್ಕಿಗಳ ಹಾರಾಟಕ್ಕೆ ಮೀನಿನ ಈಜಾಟಕ್ಕೆ ಗೊತ್ತು ಗುರಿ ಇರುವುದಿಲ್ಲವೋ, ಹಾಗೆಯೇ ಮನುಷ್ಯನ ಹುಟ್ಟು ಸಾವುಗಳು ಗೊತ್ತು ಗುರಿ ಇಲ್ಲದವೇ. ಇವೆಲ್ಲವನ್ನು ಅರಿತಿರುವಂತಹ ಸದ್ಗುರು ಮಾತ್ರ ಅದಕ್ಕೂ ತನಗೂ ಏನೂ ಸಂಬಂಧವಿಲ್ಲವೇನೋ ಎಂಬಂತೆಯೇ ನಡೆಸುತ್ತಾನೆ. ಧ್ರುವಣ್ಣನ ಮಗಳು ಅನಘ ತನ್ನ ಪತಿಯೊಂದಿಗೆ ಬೆಲಗೂರಿಗೆ ಬಂದಿದ್ದಾಗ ಗುರುಗಳು ಆಕೆಯನ್ನ ಆಶೀರ್ವದಿಸುವಾಗ ನಿನ್ನ ಹೊಟ್ಟೆಯಲ್ಲಿ 2 ಇರುತ್ತದೆ ಅಂತ ಹೇಳಿದ್ರು. ಇದೆಲ್ಲ ಆದ ನಂತರ ಆಕೆ ಗರ್ಭವತಿಯಾಗಿರುವುದು ನಿಶ್ಚಯವಾದ ನಂತರ ವೈದ್ಯರ ಸಲಹೆಯಂತೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಮಗು ಚೆನ್ನಾಗಿ ಬೆಳೆದಿಲ್ಲ, ಇದರಿಂದ ಮುಂದೆ ತೊಂದರೆ ಆಗುತ್ತದೆ. ಹೀಗಿರುವಾಗ ಈ ಹಂತದಲ್ಲೇ ಗರ್ಭ ಕರಗುವಂತೆ ಮಾಡುವುದು ಒಳ್ಳೆಯದು, ಇಲ್ಲವಾದ್ರೆ ತಾಯಿಗೆ ಮುಂದಿನ ದಿನಗಳು ಮಾರಣಾಂತಿಕ ಭಯ ಹೊಂದಬಹುದು ಎಂದು ತಿಳಿಸಿದ್ದ ಕಾರಣ ಗರ್ಭ ಕರಗುವ ಇಂಜೆಕ್ಷನ್ ಹಾಗೂ ಔಷಧಿಯನ್ನ ಕೊಡಲಾಗಿತ್ತು. ಇದೆಲ್ಲ ಆದ ಸ್ವಲ್ಪ ದಿನದ ನಂತರ 2-3 ಬಾರಿ ಸ್ಕ್ಯಾನ್ ಮಾಡಿದಾಗ ಗರ್ಭ ಸಂಪೂರ್ಣ ಕರಗಿ ಹೋಗಿದ್ದರ ಮಾಹಿತಿ ದೊರೆಯಿತು. 1-2 ತಿಂಗಳು ಊರಿನಲ್ಲಿ ವಿಶ್ರಾಂತಿ ಪಡೆಯಲಿ ಎಂಬ ದೃಷ್ಟಿಯಿಂದ ಧ್ರುವಣ್ಣ ಮಗಳನ್ನ ರೈಲಿನಲ್ಲಿ ಬೆಂಗಳೂರಿನಿಂದ ಮತ್ತೂರಿಗೆ ಕರೆದೊಯ್ದರು. ರೈಲಿನಲ್ಲಿ ಕೆಳಬರ್ತ್ನಲ್ಲಿ ಅನಘ ನಿದ್ರಿಸುತ್ತಿದ್ದರೆ ಧ್ರುವಣ್ಣ ಆ ಬರ್ತ್ನ ಎದುರಿಗಿದ್ದ ಸೈಡ್ ಬರ್ತ್ನಲ್ಲಿ ಮಲಗಿದ್ದರು. ರೈಲು ಬೆಂಗಳೂರು ಬಿಟ್ಟ ಕೆಲ ನಿಮಿಷದಲ್ಲಿ 1 ವರ್ಷದ ಹಿಂದೆಯೇ ದೇಹ ತ್ಯಜಿಸಿದ್ದ ಧ್ರುವಣ್ಣನ ತಾಯಿ ಇವರು ಮಲಗಿದ್ದ ಬರ್ತ್ನಲ್ಲಿ ಇವರ ಪಕ್ಕ ಬಂದು ಕುಳಿತರು. ಧ್ರುವಣ್ಣ ತಾಯಿಯನ್ನು ಮಾತನಾಡಿಸಿದಾಗ ನೀನು ಮಲಗಿಕೋ ಅಂದ್ರು. ಪ್ರತಿಯೊಂದು ಸ್ಟೇಷನ್ ಬಂದಾಗಲೂ ಆ ಸ್ಟೇಷನ್ ಹೆಸರನ್ನ ಹೇಳುತ್ತಿದ್ದುದು ಧ್ರುವಣ್ಣನಿಗೆ ಕೇಳ್ತಾ ಇತ್ತು. ಧ್ರುವಣ್ಣ ತಮ್ಮ ತಾಯಿಯವರನ್ನ ನಿಮ್ಮ ಲೋಕದಲ್ಲಿ ಎಲ್ಲ ಹೇಗಿರುತ್ತೆ ಅಂತ ವಿಚಾರಿಸಿದಾಗ ಅಲ್ಲೇನೋ ಅಲ್ಲಿಗೆ ಬಂದವರೆಲ್ಲ ಮುಂದೇನು ತಪ್ಪು ಮಾಡಲ್ಲ ಎನ್ನುತ್ತಲೇ ಹೇಳಿ ಬರುತ್ತಾರೆ, ಇಲ್ಲಿಗೆ ಬಂದು ತಪ್ಪು ಮಾಡ್ತಾ ಅಲ್ಲಿ ಸೇರ್ಕೋತಾರೆ ಎಂದು ಮುಂತಾಗಿ ಹೇಳ್ತಾ ಇದ್ರು. ಧ್ರುವಣ್ಣ ಭದ್ರಾವತಿ ಸ್ಟೇಷನ್ ತಲುಪಿದಾಗ ಒಳಿಯರಿಗೆ ಕಾರ್ ತೆಗೆದುಕೊಂಡು ಬರಲು ತಿಳಿಸಬೇಕೆಂದು ಅಲಾರಾಮ್ ಇಟ್ಟು ಮಲಗಿದ್ರು. ಅಲಾರಾಮ್ ಹೊಡೆಯುವ ವೇಳೆಗೆ ಸರಿಯಾಗಿ ಪಕ್ಕದಲ್ಲಿದ್ದ ಧ್ರುವಣ್ಣನ ತಾಯಿ ಇನ್ನೇನು ತಪನ ಬರ್ತಾನೆ ನಾನು ಹೊರಡ್ತೇನೆ ಎಂದು ಹೇಳಿದುದಷ್ಟೇ ಧ್ರುವಣ್ಣನಿಗೆ ಜ್ಞಾಪಕ.
ಬೆಳಗ್ಗೆ ಎಲ್ಲ ಮನೆಯವರಿಗೂ ತಾಯಿ ತನ್ನೊಂದಿಗೆ ರಾತ್ರಿ ಬಂದುದನ್ನ ತಿಳಿಸಿದರು. ಈ ಘಟನೆಯಾದ ಎರಡನೇ ದಿನ ಬೆಂಗಳೂರಿಗೆ ಹಿಂತಿರುಗಲು ಧ್ರುವಣ್ಣ ಯೋಚಿಸುತ್ತಿರುವಾಗ ಮಗಳಿಗೆ ವಿಪರೀತ ಹೊಟ್ಟೆ ನೋವು ಬಂದಿತು. ಕೂಡಲೇ ಶಿವಮೊಗ್ಗದ ಆಸ್ಪತ್ರೆಗೆ ಕರೆದೊಯ್ದರು. ವೈದ್ಯರು ಮತ್ತೊಮ್ಮೆ ಸ್ಕ್ಯಾನ್ ಮಾಡಿದಾಗ ಗರ್ಭ ಕೊಳವೆಯಲ್ಲಿ ಕರಗದೆ ಹಾಗೇ ಉಳಿದಿದ್ದ ಶಿಶುವಿನ ದೇಹ ಭಾಗವು ಕೊಳವೆಯನ್ನುಡಿದು ಹೊರಬಂದಿರುವುದು ಗೋಚರವಾಯಿತು. ಆಗ ವೈದ್ಯರು ಬಹುಶಃ ಗರ್ಭದಲ್ಲಿ ಎರಡು ಮಕ್ಕಳಿದ್ದುದರಲ್ಲಿ ಒಂದು ಔಷಧಿ ಪ್ರಭಾವದಿಂದ ಈ ಹಿಂದೆ ಕರಗಿ ಹೋಗಿದ್ದರೂ ಕೊಳವೆಯಲ್ಲಿದ್ದ ಇನ್ನೊಂದು ಹಾಗೆ ಉಳಿದುಕೊಂಡಿದೆ, ಹೀಗಾಗಿ ಈ ರೀತಿಯ ತೊಂದರೆ ಉದ್ಭವಿಸಿದೆ ಎಂದು ಎಲ್ಲಾ ವಿವರಿಸಿ ಸೂಕ್ತವಾದ ಔಷಧೋಪಚಾರ ಮಾಡಿ ಕಳುಹಿಸಿಕೊಟ್ಟರು. ಆಗ ಧ್ರುವಣ್ಣ ಹಾಗೂ ಮನೆಯವರಿಗೆ ಗುರುಗಳು ಹಿಂದೆ ಹೇಳಿದ್ದ ಹೊಟ್ಟೆಯಲ್ಲಿ ಎರಡಿರುತ್ತದೆ ಎಂಬುದರ ಅರಿವಾಗಿತ್ತು. ಇದಾದ ನಂತರ ಧ್ರುವಣ್ಣನ ಮನದಲ್ಲಿ ಬಹುಶಃ ಆ ದಿನ ತಮ್ಮ ತಾಯಿಯವರು ರೈಲಿನಲ್ಲಿ ಏನಾದರೂ ಅವಘಡ ನಡೆಯಬಹುದಾಗಿದ್ದರೆ ಅದನ್ನು ನನ್ನ ಗಮನಕ್ಕೆ ತರಲು, ತನ್ನ ಪ್ರೀತಿಯ ಮೊಮ್ಮಗಳಿಗೆ ಏನಾದರೂ ತೊಂದರೆ ಉಂಟಾದರೆ ಅದನ್ನು ನನ್ನ ಗಮನಕ್ಕೆ ತರಲು ತಮ್ಮೊಂದಿಗೆ ಬಂದಿರಬಹುದು ಎನಿಸಿತು. ಈ ವಿಚಾರವಾಗಿ ಗುರುಗಳೊಂದಿಗೆ ಚರ್ಚಿಸಿದಾಗ ಗುರುಗಳೊಂದು ಪುಸ್ತಕವನ್ನು ಧ್ರುವಣ್ಣನ ಕೈಗಿತ್ತು ಓದಲು ತಿಳಿಸಿದರು. ಆ ಪುಸ್ತಕದಲ್ಲಿ ದಂಪತಿಗಳಿಬ್ಬರಿಗೆ ಸದ್ಗುರುವಿನ ಕೃಪಾಶೀರ್ವಾದ ದೊರೆತಿರುತ್ತದೆ, ಇವರಿಗೆ ಒಬ್ಬ ಪುತ್ರನು ಜನಿಸಿರುತ್ತಾನೆ, ಆ ತಾಯಿ ಮಗನ ಸಂಬಂಧ ಅದೆಷ್ಟೋ ಜನ್ಮದ್ದು ಎನ್ನುವಂತಿರುತ್ತದೆ, ಆ ಮಗುವಿಗೆ ಮೂರ್ನಾಲ್ಕು ವರ್ಷ ವಯಸ್ಸಿರುವಾಗ ವಿಧಿಲಿಖಿತದಂತೆ ತಾಯಿಯು ಅಕಾಲಿಕ ಮರಣ ಹೊಂದುತ್ತಾಳೆ, ಆ ತಾಯಿ ಮರಣ ಹೊಂದಿದ್ದರೂ ಆ ಮಗನ ಮೇಲೆ ಇದ್ದ ಬಾಂಧವ್ಯ ತನ್ನ ಮಗು ಎಲ್ಲಿ ಮನೆಯ ಪಕ್ಕದಲ್ಲಿರುವ ಬಾವಿಗೆ ಬಂದು ಬಿದ್ದು ಬಿಡುವುದು ಎಂಬ ಭಾವನೆ ಆಕೆಯನ್ನ ಮರಣ ಹೊಂದಿದ್ದರೂ ಆ ಬಾವಿಯ ಬಳಿಯಿದ್ದು ಅವಳ ಆತ್ಮ ಮಗನ ಕಾಳಜಿ ವಹಿಸಿರುತ್ತದೆ. ಒಂದು ದಿನ ಓಡೋಡಿ ಬಂದು ಮಗು ಬಾವಿಯೊಳಗೆ ಬಿದ್ದುದು ಮಗುವಿನ ತಂದೆಗೆ ಕಂಡಿತ್ತಾದರೂ ಮಗುವು ಆಶ್ಚರ್ಯವೆಂಬಂತೆ ಬಾವಿಯ ಹೊರಬಂದು, ಅಪ್ಪ ನಾನು ಬಾವಿಗೆ ಬಿದ್ದಾಗ ಅಮ್ಮ ನನ್ನನ್ನು ಎತ್ತಿಕೊಂಡು ಹೊರಬಿಟ್ಟಳಪ್ಪ ಎನ್ನುತ್ತದೆ. ಇದರಿಂದ ಗಾಬರಿಗೊಳಗಾದ ಮಗುವಿನ ತಂದೆ ಗುರುಗಳ ಬಳಿ ಹೋಗಿ ವಿಚಾರ ತಿಳಿಸಲು ಗುರುಗಳು ದಿವ್ಯ ದೃಷ್ಟಿಯಿಂದ ನೋಡಿ, ಹೌದು ನಿನ್ನ ಮಗ ಹೇಳಿದ್ದು ಸತ್ಯ, ಮಗನ ಮೇಲಿನ ಮೋಹ ಆಕೆಯನ್ನ ಆ ಸ್ಥಿತಿಗೆ ತಂದಿರುತ್ತದೆ ಎಂದು ತಿಳಿಸಿ ಮುಂದಿನದರ ಬಗ್ಗೆ ತಿಳಿಸುತ್ತಾರೆ. ಇದರಂತೆಯೇ ಇನ್ನೊಂದು ಘಟನೆಯು ಕೂಡ ಇಲ್ಲಿದೆ. ಒಬ್ಬ ಮನುಷ್ಯನ ಹೆಂಡತಿ ತೀರಿಕೊಂಡಳು. ಅವನಿಗೆ ಇಬ್ಬರು ಮಕ್ಕಳಿದ್ರು. ಅವನು ಆ ಹುಡುಗರು 5-6 ವರ್ಷದವರಿದ್ದಾಗ ಒಂದು ದಿವಸ ತನ್ನ ಮಕ್ಕಳನ್ನ ಕರೆದುಕೊಂಡು ಮಿತ್ರನ ಕಡೆಗೆ ಹೋಗಿದ್ದ. ಆಗ ಇವನ ಮಕ್ಕಳು ಹಾಗೂ ಮಿತ್ರನ ಮಕ್ಕಳು ಹೊರಗೆ ಆಡ್ತಾ ಇದ್ರು, ಇವರು ಒಳಗೆ ಮಾತನಾಡುತ್ತಾ ಕುಳಿತಿದ್ರು. ಅಂಗಳದಲ್ಲಿ ಒಂದು ಬಾವಿ ಇದ್ದಿತ್ತು. ಮಕ್ಕಳು ಆಡುತ್ತಾ ಆಡುತ್ತಾ ಬಾವಿಯ ಕಡೆಗೆ ಹೋಗಿದ್ದರು. ಆಗ ಒಬ್ಬ ಹುಡುಗನು ಓಡುತ್ತಾ ಓಡುತ್ತಾ ಬಂದು ತನ್ನ ತಂದೆಗೆ, ಅಪ್ಪ ಅಲ್ಲಿ ಹೊರಗೆ ಅಮ್ಮ ಬಂದಿರುತ್ತಾಳೆ ಅಂದ. ಹೆಂಡತಿ ತೀರಿಕೊಂಡು 2 ವರ್ಷಗಳು ಆಗಿತ್ತು. ಆಗ ಅವನು ತನ್ನ ಮಗನಿಗೆ, ಅವಳೆಲ್ಲಿಂದ ಬರುತ್ತಾಳೆ ಎಂದ. ಅದಕ್ಕೆ ಆ ಹುಡುಗ, ನಾನು ಅಮ್ಮನನ್ನ ನೋಡಿರುತ್ತೇನೆ ಅಂದ. ಮಕ್ಕಳು ಆಟವಾಡುತ್ತಾ ಬಾವಿ ಹತ್ತಿರ ಹೋದಾಗ ಅವರ ತಾಯಿಯು ಅವು ಬೀಳಬಾರದೆಂದು ಅಲ್ಲಿ ಬಂದಿದ್ದಳು. ಅಂದರೆ ಅವಳು ಸೂಕ್ಷ್ಮ ರೂಪದಿಂದ ಆ ಮಕ್ಕಳ ಜೊತೆಗೆ ಇರುತ್ತಾಳೆಂದು ಅರ್ಥವಾಗುತ್ತದೆ. ಈ ಹೊರಗಿನ ಉದಾಹರಣೆ ಏಕೆ, ನಮ್ಮ ನಿಮ್ಮ ಮನೆಯಲ್ಲಿಯ ಉದಾಹರಣೆ ಹೇಳುತ್ತೇನೆ. ಇಲ್ಲಿ ಹಿಂದೂ ಕಾಲದಲ್ಲಿ ಸಾಮಂತ ಎಂಬ ಚಾರ್ಟರ್ಡ್ ಅಕೌಂಟೆಂಟ್ ಇರುತ್ತಿದ್ದರು. ಈಶ್ವರ ಸಿದ್ಧಿ ಹಾಗೂ ಸಾಕ್ಷಾತ್ಕಾರ ಎಂಬ ಪುಸ್ತಕ ಇರುತ್ತದೆ, ಅದರಲ್ಲಿ ಈ ಪ್ರಸಂಗವನ್ನು ಕೊಟ್ಟಿರುತ್ತಾರೆ. ಇದು 30-40 ವರ್ಷಗಳ ಹಿಂದಿನ ಸಂಗತಿಯಾಗಿರುತ್ತದೆ. ಅವರ ಹೆಂಡತಿ ತೀರಿಕೊಂಡಿದ್ದಳು. ಅವಳ ಅಗ್ನಿ ಸಂಸ್ಕಾರ ಮಾಡಿ ಬಂದು ಮಲಗಿದರು. ಬೆಳಗ್ಗೆ ಎದ್ದು ತಾವೇ ಕಾಫಿ ಮಾಡಿಕೊಳ್ಳಬೇಕೆಂದು ಅತ್ತ ಇತ್ತ ಚಣಪಡಿಸ್ತಾ ಇದ್ರು. ಇವರಿಗೆ ಕಾಫಿ ಪುಡಿ ಸಿಗಲಿಲ್ಲವಾಗಿತ್ತು. ಅಷ್ಟರಲ್ಲಿ ಅವರ ಹೆಂಡತಿ ಪ್ರಕಟವಾಗಿ, ಕಾಫಿ ಪುಡಿ ಅಲ್ಲಿದೆ ನೋಡ್ರಿ ಅಂದ್ಲು. ಆಗ ಅವರು, ನಾನು ಎಂದಾದರೂ ಕಾಫಿ ಮಾಡಿಕೊಂಡಿರುವನೆ, ನೀನೇ ಬಂದಿರುತ್ತಿ ಎಂದ ಮೇಲೆ ನೀನೇ ಮಾಡಿಕೊಟ್ಟು ಬಿಡು ಅಂದ. ಅದಕ್ಕೆ ಅವಳು, ಈಗ ನನಗೆ ಮಾಡಲು ಬರುವುದಿಲ್ಲ, ನೀವೇ ಮಾಡಿಕೊಳ್ಳ್ರಿ ಅಂದ್ಲು. ಆ ನಂತರ ಅವಳು ಅದೆಷ್ಟೋ ದಿನ ಅವರೊಂದಿಗೆ ಇರ್ತಾ ಇದ್ಲು. ನಾನು ಇದನ್ನು ನಿಮಗೆ ಏಕೆ ಹೇಳುತ್ತಿರುವೆನೆಂದರೆ, ಶ್ರೀ ಜ್ಞಾನೇಶ್ವರ ಮಹಾರಾಜರು, ಸ್ವಧರ್ಮಾಚರಣೆಯನ್ನು ಮಾಡುವ ಮನುಷ್ಯನಿಗೆ ಅನೇಕ ಶಕ್ತಿಗಳು ವಶವಾಗುತ್ತವೆ ಎಂದು ವರ್ಣನೆ ಮಾಡಿರುತ್ತಾರೆ. ಉತ್ತಮ ವಾಸನೆಯುಳ್ಳ ಜೀವಿಗಳಿಗೆ ಈ ರೀತಿಯಾಗಿ ಸಹಾಯ ಮಾಡುವ ಇಚ್ಛೆ ಇರುತ್ತದೆ. ಅವು ಸಹಾಯ ಮಾಡುವುದಕ್ಕಾಗಿ ಬರುತ್ತವೆ. ಆದ್ದರಿಂದಲೇ ನಮಗೆ ಜೀವನದಲ್ಲಿ ಯಶ ಪ್ರಾಪ್ತಿಯಾಗುತ್ತದೆ. ಈ ಕಥೆಯನ್ನ ಓದಿದ ನಂತರ ಧ್ರುವಣ್ಣನಿಗೆ ತಮ್ಮ ತಾಯಿಯವರು ಮೊಮ್ಮಗಳ ಮೇಲೆ ಕಾಳಜಿ ವಹಿಸಿ ಬಂದಿದ್ದರು ಎಂಬುದು ಖಾತ್ರಿಯಾಯಿತು. ಜೊತೆಗೆ ಅಷ್ಟು ಹೊತ್ತು ನನ್ನೊಂದಿಗೆ ಇದ್ದರು. ಈ ಘಟನೆ ನಡೆಯುವ 8 ಮುಂಚೆ ಮೃತರಾಗಿದ್ದ ತಮ್ಮ ತಂದೆಯವರ ಬಗ್ಗೆ ಏನೂ ವಿಚಾರಿಸಲಾಗಲಿಲ್ಲವಲ್ಲ ಎಂಬ ಚಿಂತೆ ಮೂಡಿತು. ಭಕ್ತನಿಗೆ ಆತನ ಗೃಹದಲ್ಲೇ ದರ್ಶನವಿತ್ತ ಸದ್ಗುರು. ಯಾವ ವ್ಯಕ್ತಿಯಲ್ಲಿ ಅನುರಾಗ, ವಿವೇಕ, ವೈರಾಗ್ಯ, ಭೂತದಯೆ, ಸಾಧು ಸೇವೆ, ಸಾಧು ಸಂಘ, ಭಗವನ್ನಾಮ ಕೀರ್ತನೆ, ಸತ್ಯವಚನ ಕಂಡು ಬಂದಿರುವುದೋ ಅಂತಹ ವ್ಯಕ್ತಿಯು ನಿಸ್ಸಂದೇಹವಾಗಿ ಸದ್ಗುರುವಿನ ಅಥವಾ ಭಗವಂತನ
ಸಾಕ್ಷಾತ್ಕಾರ ಹೊಂದುತ್ತಾನೆಂಬುದು ಸದ್ಗುರು ಶ್ರೀ ಪರಮಹಂಸರ ವೇದವಾಕ್ಯ. ಹೊಸಹಳ್ಳಿ ಬತ್ತೂರಿನ ಪಕ್ಕದ ಗ್ರಾಮ ರಾಜಣ್ಣನಿಗೆ ಮೊದಲಿನಿಂದಲೂ ಧ್ರುವಣ್ಣನ ನಿಕಟ ಸಂಪರ್ಕವಿತ್ತು. ಧ್ರುವಣ್ಣ ಆಗಾಗ್ಗೆ ಬೆಲಗೂರು ಗುರುಗಳ ದರ್ಶನಕ್ಕೆ ಹೋಗಿ ಬರುವುದು ಪ್ರಾರಂಭವಾದ ಕೆಲ ತಿಂಗಳಲ್ಲಿಯೇ ರಾಜಣ್ಣನಿಗೂ ಬೆಲಗೂರಿನ ವಿಚಾರ ತಿಳಿದು ಗುರುಗಳನ್ನು ಕಾಣಬೇಕು, ಭಜನೆಯಲ್ಲಿ ಪಾಲ್ಗೊಳ್ಳಬೇಕು, ಭಗವಂತನ ಸೇವೆ ಮಾಡಬೇಕು ಎಂದೆಲ್ಲಾ ಭಾವನೆಗಳು ಮನದಾಳದಲ್ಲಿ ಮೂಡಿ ಬಂದವು. ಹಸುವಿಗೆ ತಿಂಡಿ ತವಳು ಹಾಕಿದಂತಹ ಕೆಲಗಚ್ಚನ್ನು ಕಂಡರೆ ಹೇಗೆ ಅತಿಯಾದ ಪ್ರೀತಿ ಇರುತ್ತದೋ ಹಾಗೆಯೇ ಸದ್ಗುರುವು ವಿನೀತನಾದ ಭಕ್ತನನ್ನ ಪ್ರೀತಿಸುತ್ತಾನೆ. ಅಂತಹ ಭಕ್ತ ತನ್ನೆಡೆಗೆ ಒಂದು ಹೆಜ್ಜೆ ಇಟ್ಟರೆ ಸಾಕು, ಸದ್ಗುರುವು 9 ಹೆಜ್ಜೆ ತಾನೇ ಮುಂದಿಟ್ಟು ಭಕ್ತರನ್ನ ದರ್ಶನವಿತ್ತು ಸಂತೈಸುತ್ತಾನೆ. ಇದಕ್ಕೆ ಮಹಾತ್ಮರು ಯಾರ ಹೃದಯದಲ್ಲಿ ರಾಮ ಬಾಯಲ್ಲಿ ನಾಮ ಇದೆಯ ಆತನೇ ಜಗವ ಬೆಳಗುವ ಸಂತ. ಜಗವ ಬೆಳಗುವ ಸಂತ ಎಂದಿರುತ್ತಾರೆ. ಧ್ರುವಣ್ಣನೊಂದಿಗೆ ಮೊದಲ ಬಾರಿಗೆ ರಾಜಣ್ಣ ಬೆಲಗೂರಿಗೆ ಬಂದು ಅಲ್ಲಿಯ ವಾತಾವರಣ ಸದ್ಗುರುವಿನ ಲೀಲೆ ಎಲ್ಲ ಕಂಡು ಎಷ್ಟು ದಿನದಿಂದ ಈ ಸುಖದಿಂದ ವಂಚಿತನಾಗಿದ್ದನಲ್ಲ ಎನ್ನುವ ಭಾವ ಉಮ್ಮಡಿಸಿ ಬಂದಿತು. ಶಿಷ್ಯನಿಗೆ ತನ್ನ ಸದ್ಗುರುವಿನ ದರ್ಶನವಾಯಿತೆಂದರೆ ಸಾಕು, ಹಿಂದಿನ ಸ್ವರೂಪವೇ ಬದಲಾವಣೆ ಆಗಿಬಿಡುವಂತೆ ರಾಜಣ್ಣನ ಪರಿಸ್ಥಿತಿಯೂ ಆಗಿತ್ತು. ಅವಕಾಶ ದೊರೆತಾಗಲೆಲ್ಲ ಬೆಲಗೂರಿಗೆ ಭೇಟಿ ನೀಡುವುದು, ಸದ್ಗುರು ಸೇವೆ ಮಾಡುವುದು, ಸದ್ಗುರುಗಳೊಂದಿಗೆ ಕುಳಿತು ಭಜನೆಯಲ್ಲಿ ಪಾಲ್ಗೊಳ್ಳುವುದು ರಾಜಣ್ಣನಿಗೆ ಅತಿ ಸಂತಸ ನೀಡುತ್ತಾ ಇತ್ತು. ಶ್ರೀರಾಮನಾಮದ ದೀಕ್ಷೆ ತೆಗೆದುಕೊಂಡಿದ್ದ ಇವರಿಗೆ ಬಿಡುವು ಸಿಕ್ಕಾಗ, ಓಡಾಡುವಾಗ, ಕೆಲಸ ಮಾಡುವಾಗ ಶ್ರೀರಾಮನಾಮ ಜಪ ಮಾಡುವುದು ಉಸಿರೊಂದಿಗೆ ಹೊಂದಿಕೊಂಡಿತ್ತು. ಒಮ್ಮೆ ಬೆಲಗೂರಿನ ತಮ್ಮ ಗೃಹದಲ್ಲಿ ಬೆಳಗಿನ ಜಾವ ಸ್ನಾನ ಮುಗಿಸಿ ಧ್ಯಾನ ಮಾಡಲು ಕುಳಿತರೆ ಆನಂದದ ಅನುಭವವಾಗತೊಡಗಿತ್ತು. ಯಾರಾತನಿಗೆ ಈ ಆನಂದದ ಅನುಭವವಾಗುತ್ತದೋ ಆತನಿಗೆ ಬೇರೆ ಎಲ್ಲ ತುಚ್ಛ ಎನಿಸತೊಡಗುತ್ತದೆ. ಇಂತಹ ಸ್ಥಿತಿಯಲ್ಲಿನ ರಾಜಣ್ಣನ ಮನೆಯ ಚಿಕ್ಕ ಕಿಟಕಿಯಲ್ಲಿ ಸಣ್ಣ ಕಂಬಿ ಇದ್ದರೂ ಅಂತಹ ಸದ್ದಿಯಿಂದ ಅದೇಗೋ 3 ಮಂಗಗಳು ಬಂದು ಪ್ರತ್ಯಕ್ಷವಾದವು. ರಾಜಣ್ಣ ತಮ್ಮ ಮಗನೊಂದಿಗೆ ಇದೆಲ್ಲ ವೀಕ್ಷಣೆ ಮಾಡುತ್ತಿರುವಂತೆಯೇ ಆ 3 ಮಂಗಗಳು ದೇವರ ಮನೆಗೆ ನಡೆದು ಅಲ್ಲಿದ್ದ ಕಿತ್ತಳೆ ಹಣ್ಣು ಬಾಳೆಹಣ್ಣು ತಿಂದು ಎಲ್ಲಾ ಕಡೆ ವೀಕ್ಷಿಸುತ್ತಾ ಅಡುಗೆ ಮನೆಗೆ ನಡೆದವು. ಅಲ್ಲಿಯೂ ಏನೂ ಗಲಾಟೆ ದಾಂಧಲೆ ಮಾಡದೆ ಸುಮ್ಮನೆ ಇದ್ರೂ ಕೂಡ ರಾಜಣ್ಣನವರ ಮಗಳು ಭಯಭೀತಿಯಿಂದ ಅಪ್ಪ ಅವುಗಳನ್ನು ಹೊರಗೆ ಕಳುಹಿಸು ಎಂದ ಮರುಕ್ಷಣದಲ್ಲೇ 3 ಮಂಗಗಳು ಮನೆಯಿಂದ ಹೊರನಡೆದು ಮಾಯವಾದವು. ಇಂತಹ ಅವಕಾಶವನ್ನ ಇನ್ನೂ ಸ್ವಲ್ಪ ಹೊತ್ತು ಅನುಭವಿಸಬಹುದಿತ್ತು ಎಂದು ರಾಜಣ್ಣನವರ ಮನಸ್ಸು ಮಿಡಿಯುವಾಗ ಮನದಾಳದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯೇ ದರ್ಶನವಿತ್ತು, ಹೋಗಿದ್ದಾರೆಂಬ ಸಂತಸ ನವೋಲ್ಲಾಸ ತಂದಿತ್ತು. ಬೆಲಗೂರಿಗೆ ಬಂದಾಗ ಗುರುಗಳೊಂದಿಗೆ ನಮ್ಮ ಮನೆ ಇರುವ ಜಾಗದಲ್ಲಿ ಮಂಗಗಳನ್ನೇ ಕಂಡಿರಲಿಲ್ಲ, ಅದೇ ಮೊದಲ ಬಾರಿಗೆ ಅದು 2ನೇ ಮಹಡಿಯ ನಮ್ಮ ಮನೆಗೆ ಬಂದದ್ದು ಅತಿ ಆಶ್ಚರ್ಯವಾಯಿತು ಎಂದಾಗ ಗುರುಗಳು ನಾನೇ ಆಗಾಗ ಭಕ್ತರನ್ನು ನೋಡಲು ನಾನಾವೇಶದಿಂದ ಬರುತ್ತೀನಪ್ಪ ಎಂದಾಗ ರಾಜಣ್ಣನ ಕಂಠ ಗದ್ಗದವಾಗಿ ಆನಂದ ಬಾಷ್ಪ ಸುರಿಯತೊಡಗಿದವು. ಸದ್ಗುರುನಾಥ ಮಹಾರಾಜ್.